ಇನ್ನ ವಿಂಡೀಸ್ ಎದುರು ವಿಜೃಂಭಿಸಿದ ಯಶಸ್ವಿ ಜೈಸ್ವಾಲ್ ಟೆಸ್ಟ್ ಪಂದ್ಯದ ಮೇಲೆ ಬಿಗಿ ಹಿಡಿತ ಸಾಧಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದ್ರೆ ಒಂದ್ ಕಡೆ ಯಶಸ್ವಿ ಅಬ್ಬರಿಸಿ ತಂದೆ ತಾಯಿಗೆ ಶತವನ್ನು ಅರ್ಪಿಸಿದ್ರೆ, ಮತ್ತೊಂದೆಡೆ ಮಗನ ಆಟ ಕಣ್ತುಂಬಿಕೊಂಡ ತಂದೆ ಕವಾಡ ಯಾತ್ರೆಗೆ ತೆರಳಿದ್ದಾರೆ. ಇದಕ್ಕೂ ಅಂದ್ರೆ ಯಶಸ್ವಿ ಜೈಸ್ವಾಲ್ ತನ್ನ ಡೆಬ್ಯೂ ಮ್ಯಾಚ್ ನಲ್ಲೇ ವೆಸ್ಟ್ ಇಂಡೀಸ್ ವಿರುದ್ಧ 21 ವರ್ಷದ ಹುಡುಗ ಇಂಥ ಜವಾಬ್ದಾರಿಯಿಂದ ಆಟ, ಇಂಥ ದೂರದೃಷ್ಟಿ, ಟೀಮ್ ಇಂಡಿಯಾದ ಭವಿಷ್ಯದ ಆಟಗಾರನಾಗಿ ಟೆಸ್ಟ್ ನಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಫಾರ್ಮೆಟ್ ನಲ್ಲೂ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಜೈಸ್ವಾಲ್ ಅಚ್ಚರಿ ಇಲ್ಲ. ಯಾಕಂದ್ರೆ ಅಂಡರ್ 19 ಭಾರತ ತಂಡದ ಪ್ರತಿಭೆ, ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಪ್ರತಿನಿಧಿಸುತ್ತಾರೆ, ಆರಂಭಿಕರಾಗಿ ಕಣಕ್ಕಿಳಿಸುತ್ತಾರೆ. ಟಿ ಟ್ವೆಂಟಿಗೂ ಸೈ, ಟೆಸ್ಟಿಗೂ ಜೈ, ಮೊದಲ ಟೆಸ್ಟ್ ನಲ್ಲೇ ಅಭೂತಪೂರ್ವ ಶತಕ, ವಿಶ್ವಾದ್ಯಂತ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಯಶಸ್ವಿ ಜೈಸ್ವಾಲ್ ಆಟಕ್ಕೆ ಒಂಥರ ಮನಸ್ಸು ಒತ್ತಿದ್ದಾರೆ. ಮತ್ತೊಂದ್ ಕಡೆ ಯಶಸ್ವಿ ಜೈಸ್ವಾಲ್ ಮುಂಬೈನಲ್ಲಿ ಪಾನಿಪುರಿ ಮಾರ್ಕೊಂಡು ಕ್ರಿಕೆಟ್ ಅನ್ನ ಕಲ್ತ ಅನ್ನೋ ವಿಚಾರ ಅದೆಷ್ಟು ಜನಕ್ಕೆ ಗೊತ್ತಿಲ್ಲ. ಕ್ರಿಕೆಟ್ ಅನ್ನ ಹೊಸ್ತಾಗಿ ಫಾಲೋ ಮಾಡೋರ್ಗೆ, ಕಡು ಬಡತನದಲ್ಲಿ ಹುಟ್ಟಿದಂತ ಯಶಸ್ವಿ ಜೈಸ್ವಾಲ್ ಕ್ರಿಕೆಟ್ ಕಲಿಯೋಕ್ಕೋಸ್ಕರ ಮುಂಬೈಗೆ ಬಂದು ತನಗೆ ಉಳಿದುಕೊಳ್ಳೋಕೆ ನೆಲೆ ಇಲ್ಲದೆ ಸಂಜೆ ಮೇಲೆ ಪಾನಿಪುರಿ ಮಾರಿ ಪಾನಿಪುರಿ ಆತ ಕೊಟ್ಟಿದ್ದಂತಹ ಒಂದಷ್ಟು ಜಾಗದಲ್ಲಿ ತನ್ನ ಜೀವನವನ್ನು ಕಳೆದು ಇದೀಗ ಇಡೀ ದೇಶವೇ ಮೆಚ್ಚಿ ನಿಲ್ಲುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಸರಳತೆಯಿಂದ ಅವರ ತಂದೆ ಇದೀಗ ಬರಿಗಾಲಲ್ಲಿ ತೀರ್ಥಯಾತ್ರೆ ಹೊರಟಿದ್ದಾರೆ, ಅದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಉತ್ತರ ಪ್ರದೇಶದ ಹರಿದ್ವಾರದಲ್ಲಿರುವಂತಹ ಪವಿತ್ರ ಕನ್ವರ್ ಯಾತ್ರೆಗೆ ಅವರ ತಂದೆ ಕೈಯಲ್ಲಿ ದಂಡವನ್ನ ಹಿಡ್ಕೊಂಡು ಹೊರಟಿದ್ದಾರೆ. ಕೇಸರಿ ಬಣ್ಣದ ಬಟ್ಟೆ ಧರಿಸಿ ಪವಿತ್ರ ಗಂಗಾಜಲವನ್ನು ಹೊತ್ತು 106 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಕನ್ವರ್ಗೆ ತಲುಪಿರುವ ಯಶಸ್ವಿ ಜೈಸ್ವಾಲ್ ಅವರ ತಂದೆ ಅಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಮಗನಿಂದ ತಂದೆಗೆ ಹೆಸರು ಅನ್ನೋದೆಷ್ಟು ಮುಖ್ಯನೋ ಅದೇ ರೀತಿ ತಂದೆಯ ಸರಳತೆಯಿಂದ ಕೂಡ ಮಗನಿಗೆ ಹೆಸರು. ಒಂದ್ ಕಡೆ ಶತಕವನ್ನ ಸಿಡಿಸಿ ಜಸ್ಟ್ ಡಬಲ್ ಸೆಂಚುರಿ ಮಿಸ್ ಮಾಡ್ಕೊಂಡ್ರು ಯಶಸ್ವಿ ಜೈಸ್ವಾಲ್ ತಂದೆಗೆ ಕೀರ್ತಿ ಅನ್ನ ತಂದ್ಕೊಟ್ರು. ಈಗ ಅವ್ರ ತಂದೆ 106 ಕಿಲೋಮೀಟರ್ ಬರೀ ಕಾಲ್ನಡಿಗೆಯಲ್ಲಿ ಹೋಗಿ ಹರಕೆಯನ್ನ ತೀರಿಸ್ತಾ ಇದ್ದಾರೆ. ಇದು ಮಗನಿಗೆ ಪೋಷಕರು ಕೊಡುವಂತ ಪ್ರೀತಿ ಏನನ್ನೋದು ಎಲ್ಲಾ ತಂದೆ ತಾಯಿದಿರು ಅಷ್ಟೇ ಹೆಮ್ಮೆ ಪಡ್ತಾರೆ. ಯಾಕಂದ್ರೆ ನಾವು ಸಚಿನ್ ಧೋನಿ ಸಿನಿಮಾದಲ್ಲೂ ಕೂಡ ನೋಡ್ಬೋದು, ಧೋನಿ ಯಾವ ಮ್ಯಾಚ್ ಆಡ್ಬೇಕಂದ್ರೆ ಅವ್ರ ತಾಯಿ ಪೂಜೆ ಮಾಡ್ತಾ ಕೂತ್ಕೊಳ್ಳೋರು. ಇದು ತಂದೆ ತಾಯಿಯ ಡೆಡಿಕೇಶನ್ ಮಕ್ಕಳಿಗಾಗಿ. ಅದೇನೋ ಅಂತಾರೆ, ಮಕ್ಕಳು ಏನ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಅವ್ರನ್ನ ಕಾಯೋದು ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಅಂತ. ಎಸ್, ಇದೋ ರೀತಿ ಅದೇ ರೀತಿಯ ಉದಾಹರಣೆ. ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ಕಷ್ಟಪಟ್ಟು ಭಾರತೀಯ ಕ್ರಿಕೆಟ್ ನಲ್ಲಿ ತನ್ನ ವರ್ಚಸ್ಸನ್ನ ಇದೀಗ ಶುರು ಮಾಡಿದ್ದಾರೆ. ಕೇವಲ ಆರಂಭದಲ್ಲಿ ಮಾತ್ರ ಇದು ಸೀಮಿತ ಆಗಬಾರದು. ದೀರ್ಘಾವಧಿಗೆ ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾದ ಭದ್ರ ಬುನಾದಿ ಆಗ್ಬೇಕನ್ನೋದು ನಮ್ಮೆಲ್ಲರ ಆಶಯ. ವೀಕ್ಷಕರೇ, ಭಾರತದಲ್ಲೇ ಇನ್ನೇನು ಅಕ್ಟೋಬರ್ ಅಲ್ಲಿ ಏಕದಿನ ವಿಶ್ವಕಪ್ ನಡೆಯುತ್ತೆ. ಭಾರತ ತಂಡ ಹೇಗಿರಬೇಕು, ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಎಸ್, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ನನಗೆ ಹೊರಡುವಂತ ಸಮಯ. ಧನ್ಯವಾದಗಳು ವೀಕ್ಷಕರೇ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.